ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತು ನೋಡಿ ಈ ತರ ಪೈಪಿಂಗ್ ವಿತ್ ಈ ತರ ಪೋರ್ಟೆಡ್ ಬಾಲ್ಸ್ ನ ಯಾವ ತರ ಹಾಕಬೇಕು ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಒಂದ್ ಸ್ಲೀವ್ ನ ನಾವ್ ಈ ತರ ಕಟ್ ಮಾಡ್ಕೊಂಡಿರ್ತೀವಿ, ಇದನ್ನ ಯಾವ ತರ ನಾವು ಮೆಜರ್ ಮಾಡಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ತೋರಿಸ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ಇದು ಸ್ಲೀವ್, ಈಗ ಇಲ್ಲಿ ಜಾಯಿನ್ ಆಗಿರತ್ತಲ್ಲ, ಇಲ್ಲಿಂದ ನಾನು ಹೀಗೆ ಎಳೆದು ತಗೋತೀನಿ. ಎಷ್ಟು ಬಂದಿದೆ? 10.5 ಫುಲ್ ಲೆಂತ್, ಅಂದ್ರೆ ಸ್ಲೀವಿನ ಉದ್ದ, ತೋಳಿನ ಉದ್ದ 10.5 ಬಂದಿದೆ. ಅದಾದ್ಮೇಲೆ ನೋಡಿ, ಇಲ್ಲಿ ಹಾರ್ಮೋಲ್ ಇದೆಯಲ್ಲ, ಇಲ್ಲಿ ನಾವು ಸ್ಲೀವ್ ಜಾಯಿನ್ ಮಾಡಿರ್ತೀವಲ್ಲ, ಅಲ್ಲಿಂದ ಇಲ್ಲಿ ತನಕ ಎಳೆದು ತಗೋಬೇಕು. ನೋಡಿ, 7.5 ಬಂದಿದೆ. ಇದು ತೋಳಿನ ಸುತ್ತಳತೆ. ನಾಲ್ಕೂವರೆಗಿಂತ 1 ಪಾಯಿಂಟ್ ಜಾಸ್ತಿ ಬಂದಿದೆ ಫ್ರೆಂಡ್ಸ್ ಇದು. ಈಗ ನಾವು ತಗೋಬೇಕಾದ್ರೆ ಬಟ್ಟೆನ ಯಾವ ತರ ತಗೋಬೇಕು ಅನ್ನೋದನ್ನ ತೋರಿಸ್ತಾ ಇರೋದು ನಾನು. ನೋಡಿ ಇಲ್ಲಿ, ಈಗ ಇಲ್ಲಿಗೆ 7.5 ಅಂತ ತಗೊಂಡ್ಮೇಲೆ ನಾವಿಲ್ಲಿ ಒಂದೂವರೆಯಿಂದ 2 ಇಂಚು ಎಕ್ಸ್ಟ್ರಾನ ತಗೊಂತೀವಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಇದು ಮಾರ್ಜಿನ್ ಲೈನು, ನಾವು ಬಟ್ಟೆ ತಗೋಬೇಕಾದ್ರೇನೆ ನೋಡಿ ಇದು ನಮ್ಗೆ ಹಾರ್ಮೋಲ್ ಎಷ್ಟು ಬರುತ್ತೆ ಅಷ್ಟು ಅದ್ರ ಮೇಲ್ಗಡೆಗೆ ತಗೊಂಡು ಈ ತರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬಿಡಿ. ಕಟ್ ಮಾಡ್ಕೊಂಡು ಇಲ್ಲಿ ಏನ್ ಡಿಸೈನ್ ಮಾಡ್ಬೇಕು ಬಾಟಮ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಡಿಸೈನ್ ಮಾಡಿ ಆಮೇಲೆ ನಾವು ಏನ್ ಮಾಡ್ಬೇಕು ಸ್ಲೀವ್ ನ ಕಟ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಜಾಯಿನ್ ಆದಾಗ ಏನಾದ್ರು ವೇರಿಯೇಷನ್ ಆದ್ರೂ ಇಲ್ಲಿ ಚೇಂಜಸ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ ಫ್ರೆಂಡ್ಸ್. ಇಲ್ಲಿ ಬಾಕ್ಸ್ ತರ ಕಟ್ ಮಾಡ್ಕೊಂಡಿದೀನಿ. ಇಲ್ಲಿ ಸ್ಲೀವ್ ರೌಂಡ್ ಅಂತ ತೋರಿಸಿದ್ನಲ್ಲ ನಾನು ನಿಮ್ಗೆ, ಈ ಎಡ್ಜ್ ಅಲ್ಲಿ ತೆಗ್ದಿರ್ತೀವಲ್ಲ, ಈ ಎಡ್ಜ್ ಅಲ್ಲಿ ತೆಗ್ದಿರೋದ್ನ ಎಡ್ಜ್ ಅಲ್ಲಿ ಮಾರ್ಕ್ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ನೀವು, 4.5 ಜಾಸ್ತಿ ಇದೆ ಅಲ್ಲ. ಇದನ್ನ ನಾನು ಈ ತರ ಮಾರ್ಕ್ ನ ಮಾಡ್ಕೋತಾ ಇದೀನಿ. ಈ ತರ ಮಾರ್ಕ್ ಮಾಡಿ ಈಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಮ್ಗೆ ಎಷ್ಟು ತಗೋಬೇಕು ಅಂತ ನಿಮಗ್ ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗಲ್ಲ ಎಷ್ಟು ಲೆಂತ್ ಇದ್ರೆ ಎಷ್ಟು ತಗೋಬೇಕು ಅಂತ ಅಂದ್ರೆ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಿರಲ್ಲ. ನೋಡಿ ಈಗ ಇಲ್ಲಿ ಬಾಟಮ್, ಈ ಬಾಟಮ್ ಇಂದ ಈ ಇಲ್ಲಿ ಶೋಲ್ಡರ್ ಜಾಯಿನ್ ಆಗಿರುತ್ತಲ್ಲ ಅಲ್ಲಲ್ಲ, ನಿಮ್ದು ಕಂಕ್ಳು ಇರುತ್ತಲ್ಲ, ಕಂಕ್ಳು ಬರುತ್ತಲ್ಲ ಅಲ್ಲಿಗೆ ನೋಡಿ ಇಲ್ಲಿ ಈ ಬಾಟಮ್ ಇಂದ ಹೀಗೆ ಇಡಿದ್ರೆ ನಿಮ್ಗೆ ಇಲ್ಲಿ ಒಂದ್ ಮಾರ್ಕ್ ಬರುತ್ತೆ, ಅಲ್ಲಿಗೆ ನೀವು ಮಾರ್ಕ್ ಈ ಜಾಯಿನ್ ಆಗಿರುತ್ತಲ್ಲ ಅಲ್ಲಿಗೆ ನೀವು ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿಂದ ನೀವು ಸ್ಲೀವ್ ಶೇಪ್ ನ ಕೊಟ್ಕೊಳ್ಳಿ. ಆಗ ನಿಮ್ಗೆ ಸ್ಲೀವ್ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ಲೀವ್ ಅಂತಂದ್ರೆ ಎಲ್ಲೆಲ್ಲೋ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ನೋಡಿ ಈಗ ನಮ್ದು ಏನ್ ಅಳತೆ ಕೊಟ್ಟಿರ್ತಾರೆ ಅದೇ ತರ ಅಳತೆ ಆಯ್ತು ಅಂದ್ರೆ ಇದೇ ತರಾನೇ ತಗೊಂಡ್ಬೋದು. ಇಲ್ಲಿ ಸ್ಲೀವ್ ರೌಂಡ್, ಇಲ್ಲಿ ಹಾರ್ಮೋಲ್ ರೌಂಡ್ ಏನ್ ಬಂದಿರುತ್ತೆ ಈ ಎಡ್ಜ್ ಇರುತ್ತಲ್ಲ, ಈ ಎಡ್ಜ್ ಇಂದ ತಗೊಂಡು ಇಲ್ಲಿಗೆ ನೀವು ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಶೇಪ್ ಬರುತ್ತೆ. ಈಗ ಏನಾದ್ರು ಡಿಸೈನ್ ಮಾಡ್ಬೇಕು ಅಂತ ಅಂದಾಗ ನೋಡಿ ಈಗ ಇಲ್ಲಿ ಈ ಸೆಂಟರಿಗೆ ನಾವು ಫಸ್ಟ್ ಹೀಗ್ ಮಾರ್ಕ್ ಮಾಡ್ಕೊಂಡು ನಾವು ತಗೋಬೇಕು. ಒಂದ್ ಮಾರ್ಕ್ ಮಾಡಿದೀನಿ ಇಲ್ಲಿಂದ ನೋಡಿ 1.5 ಇಂಚು ಈ ತರ. ಈಗ ಇಲ್ಲಿಗೆ ಬಂದಿದೆ, ಇಲ್ಲಿಗೆ ನಮ್ಗೆ 4.1 ಅಂತ ಬಂದಿದೆ ಅಲ್ಲ, ಅಲ್ಲಿಂದ ಸ್ವಲ್ಪ ಮುಂದಕ್ ತನಕ ನಾವು ಮಾಡ್ಕೊಳ್ಳೋಣ ಪೈಪಿಂಗ್ ನ. ಪೋರ್ಟೆಡ್ ಬಟನ್ಸ್ ಇಷ್ಟೇ ಸಾಕಾಗುತ್ತೆ ಫ್ರೆಂಡ್ಸ್. ಈ ಇದು ಏನಿದೆ ಇಲ್ಲಿ ಕರೆಕ್ಟ್ ಆಗಿ ಕೂರಿಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ತನಕ ನಾವು ಪೋರ್ಟೆಡ್ ಬಟನ್ಸ್ ನ ಕೂರಿಸೋಣ, ಅಲ್ಲಿಂದ ನೆಕ್ಸ್ಟ್ ಗೆ ನಾವು ಇಲ್ಲಿ ತನಕ ಪೈಪಿಂಗ್ ನ ಕೂರಿಸಿದ್ರೆ ಅವಾಗ ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ, ಈ ಫಿನಿಶಿಂಗ್ ಆದಾಗ್ಲೂ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲೂ ಅಷ್ಟೇ, ಅರ್ಧ ಬಿಟ್ಟು 1 ಪಾಯಿಂಟ್ ಗೆ ನಾನು ಮಾರ್ಕ್ ಮಾಡ್ಕೋತಾ ಇದೀನಿ. ಈಗ ಇಲ್ಲಿ ನಾವು ಲೈನ್ ಹಾಕೊಳ್ಳೋಣ. ಆಗ ಏನಾಗತ್ತೆ ಅಂದ್ರೆ ಈ ಪೋರ್ಟೆಡ್ ಬಟನ್ಸ್ ಕೂರ್ಸಕ್ಕೆ ಸ್ಟ್ರೈಟ್ ಆಗಿ ಒಂದ್ ಲೈನ್ ಅಂತ ಸಿಗತ್ತೆ, ಅದ್ರ ಮೇಲೆ ಕೂರಿಸ್ಕೊಳಕ್ಕೆ ನಿಮ್ಗೆ ಈಸಿ ಆಗತ್ತೆ ಅಂತ. ನೀವ್ ಈ ತರ ಪೋರ್ಟೆಡ್ ಬಟನ್ಸ್ ಯೂಸ್ ಮಾಡ್ಬೇಕಾದ್ರೆ ನೋಡಿ ಈ ತರ ಇಟ್ ಹಾಕ್ಬೇಕಾ ಈ ತರ ಇಟ್ ಹಾಕ್ಬೇಕಾ ಅಂತ ಕನ್ಫ್ಯೂಸ್ ಆಗುತ್ತಲ್ವಾ. ಸೊ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರೆ ನೋಡಿ ಏನ್ ಮಾಡಿ ಅಂದ್ರೆ ನೋಡಿ ಹೀಗಿಟ್ಟು ನೋಡ್ಕೊಂಡ್ಮೇಲೆ ಇದನ್ನ ನಾವು ಏನ್ ಮಾಡ್ತೀವಿ ಮತ್ತೆ ಉಲ್ಟಾ ಮಾಡಿದಾಗ ಇದೇನಾಗತ್ತೆ ಹೀಗೆ ಒಳಗೋಗುತ್ತೆ. ಅದೇ ನಾವು ಈ ತರ ಇಟ್ ಹಾಕಿದಾಗ ಏನಾಗತ್ತೆ ಹೀಗ್ ಬರುತ್ತೆ. ಈ ತರ ನೋಡ್ಕೊಂಡು ನೀವು ಆಮೇಲೆ ಇದನ್ನ ಸ್ಟಿಚ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಅದಕ್ಕೆ ಕರೆಕ್ಟ್ ಆಗಿ ಆ ಪೋರ್ಟೆಡ್ ಬಟನ್ಸ್ ನ ಎಡ್ಜ್ ಗೆ ಬರೋ ತರ ನಾವು ಸ್ಟಿಚ್ ಹಾಕೋಬೇಕು. ಸ್ವಲ್ಪ ವೇರಿಯೇಷನ್ ಆದ್ರೂ ಡಿಸೈನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಪೋರ್ಟೆಡ್ ಬಟನ್ಸ್ ಇರುತ್ತೆ. ಇಲ್ಲಿಂದ 1 inch ಅಥವಾ 1.5 inch ಸ್ವಲ್ಪ ಜಾಸ್ತಿ ಹಿಡಿದು ಈ ತರ ಪೈಪಿಂಗ್ ನ ನೀವು ಕೊಟ್ರೆ ನೀವು ಫಿನಿಶಿಂಗ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿಂದ ಈಗ ಪೈಪಿಂಗ್ ನ ಅಟ್ಯಾಚ್ ಮಾಡ್ತೀನಿ. ಇಲ್ಲಿ ಪೈಪಿಂಗ್ ನ ಅಟ್ಯಾಚ್ ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ನೋಡ್ಕೊಂಡ್ ಮಾಡಿ ಆ ಪೋರ್ಟೆಡ್ ಬಟನ್ಸ್ ಮೇಲೆ ಸೈಡ್ಗೆ ಬರಬೇಕು ಫ್ರೆಂಡ್ಸ್. ಅದು ಅಲ್ಲದೆ ನೀವು ಥ್ರೆಡ್ ಯಾವುದೇ ಕಾರಣಕ್ಕೂ ಪೈಪಿಂಗ್ ಮೇಲೆ ಬರದೇ ಇರೋ ತರ ಸ್ವಲ್ಪ ಈಸಿ ಫ್ಲೋ ಅಲ್ಲಿ ಸ್ಟಿಚ್ ಮಾಡಿ, ಸ್ವಲ್ಪ ಮೂವ್ ಮಾಡ್ಕೊಳಕ್ ಆಗಲ್ಲ, ಆ ಕಡೆಯಿಂದ ಎಳ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಈಗ ಪೈಪಿಂಗ್ ಅಟ್ಯಾಚ್ ಆಗಿದೆ. ಈಗ ಏನ್ ಮಾಡ್ಬೇಕಂತಂದ್ರೆ ಮೈನ್ ಫ್ಯಾಬ್ರಿಕ್ ನ ರೈಟ್ ಟು ರೈಟ್ ಇಟ್ಟು ಕ್ಲೀನ್ ಆಗಿ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ಲಾಕ್ ಮಾಡ್ಕೊಂಡು ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಡಾರ್ಕ್ ಬಂದಿದೆಯಲ್ಲ, ಅಲ್ಲಿಗೆ ಕರೆಕ್ಟ್ ಆಗಿ ಸ್ಟಿಚ್ ಬರೋ ತರ ನಾವು ಸ್ಟಿಚ್ ಹಾಕೋಬೇಕು. ಹೀಗೆ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ, ಕ್ಲಾತ್ ನ ಕ್ಲೀನ್ ಆಗಿ ಲಾಕ್ ಮಾಡ್ಕೊಂಡಿರಿ. ಅವಾಗ ಬಟ್ಟೆ ಕೂಡ ಜರ್ಗಲ್ಲ, ನಿಮ್ಗೆ ಏನ್ ಡಿಸೈನ್ ಇದೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಎಲ್ಲೂ ಕೂಡ ರಿಂಕಲ್ ಆಗ್ಲಿ, ಏನೇ ಒಂದು ಮಿಸ್ಟೇಕ್ಸ್ ಆಗದೆ ಇರೋ ತರ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಲಾಕ್ ಮಾಡಾದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಈಗ ಏನ್ ಮಾಡ್ಬೇಕಂದ್ರೆ ಇದನ್ನ ಟರ್ನ್ ಮಾಡಿ ಇದ್ರ ಎಡ್ಜ್ಗೆ ನೀವು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಏನ್ ಡಿಸೈನ್ ಬೇಕೋ ಅದು ಬಂದಿರುತ್ತೆ. ಇದೇ ತರ ಎಲ್ಲಾ ಡಿಸೈನ್ಸ್ಗೂ ನೀವು ಅಪ್ಲೈ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾವು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ ಇದು. ಈಗ ನಾನಿಲ್ಲಿ ಒಂದು 1/2 inch ಮಾರ್ಕ್ ನ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಗೆ ಸ್ಟಿಚಿಂಗ್ ಲೈನ್ ಅಂದ್ರೆ, ಈಗ ನಾನು ಇಲ್ಲಿಗೆ ಸ್ಟಿಚ್ ಹಾಕಿದ್ರೆ ನಮ್ಗೆ ಲೆಂತ್ ಇನ್ನು ಕಮ್ಮಿ ಬರತ್ತೆ. ಅದಕ್ಕೋಸ್ಕರ ಈಗ ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಅದರಿಂದ ಮೇಲಕ್ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಟಿಚ್ ಆದ್ಮೇಲೆ ಕರೆಕ್ಟ್ ಆಗಿ ಬರತ್ತೆ. ಮತ್ತೆ ಶೇಪ್ಸ್ ನ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಆಗಿ ಈ ತರ ಬರಬೇಕು. ಈಗ ಇದನ್ನ ನಾವು ಕಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಸ್ಲೀವ್ ಶೇಪ್ ಈ ತರ ಬಂದಿರಬೇಕು, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿದೆ ಅಂತ. ನೀವು ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಈ ತರ ಲಾಕ್ ಮಾಡ್ಕೊಂಡ್ ಮಾಡಿ. ಯಾಕೆ ಅಂತಂದ್ರೆ ಕೆಲವೊಂದ್ ಬಟ್ಟೆ ಜರುಗ್ ಬಿಡುತ್ತೆ, ಅವಾಗ ಏನಾಗುತ್ತೆ ವೇರಿಯೇಷನ್ಸ್ ಆಗುತ್ತೆ. ನೋಡಿ, ಈಗ ಲೈನಿಂಗ್ ಆಗ್ಲಿ ಮೈನ್ ಫ್ಯಾಬ್ರಿಕ್ ಆಗ್ಲಿ ಎಲ್ಲೂ ಯಾವ ವೇರಿಯೇಷನ್ಸ್ ಆಗಿರಲ್ಲ. ನೋಡಿ, ಈ ತರ ಬರ್ಬೇಕು ಸ್ಲೀವ್ ಅಂತ ಅಂದಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.